ಅಯೋಧ್ಯೆಯ ಅರಸ ದಶರಥ ಮಹಾರಾಜರ ಪುತ್ರ ಶ್ರೀರಾಮಚಂದ್ರನ ದೂತ ಆಂಜನೇಯ ಎಂದು ನನ್ನ ಹೆಸರು. ಹನುಮಂತ ಅಂತಲೂ ಕರೆಯುತ್ತಾನೆ. ಓ ಆಂಜನೇಯ ಹನುಮಂತ, ನೀನು ಇಲ್ಲಿಗೆ ಬಂದ ಕಾರಣ? ರಾವಣೇಶ್ವರ ಪರಸ್ತ್ರೀಯನ್ನು ಅದರಲ್ಲೂ ಸೀತಾಮಾತೆಯನ್ನು ಈ ರೀತಿ ಮೋಸದಿಂದ ಕರೆ ತಂದಿಟ್ಟಿರುವುದು ತಪ್ಪು ಎಂದು ಹೇಳಲು ಬಂದಿದ್ದೇನೆ. ಓಹೋ, ಹಾಗಾದರೆ ನೀನು ಸಾಮಾನ್ಯ ಕೋತಿಯಲ್ಲ. ರಾವಣೇಶ್ವರ, ಈಗಲಾದರೂ ನೀನು ಮಾಡಿದ ತಪ್ಪನ್ನು ತಿದ್ದುಕೊಂಡು ಶ್ರೀರಾಮಚಂದ್ರನಿಗೆ ಶರಣಾಗು, ನಿನಗೆ ಶುಭವಾಗುವುದು. ಶರಣಾಗು ಶರಣಾಗು ಎಂದು ಈ ದಶಕಂಠ ರಾವಣೇಶ್ವರನಲ್ಲಿ ಬೊಗಳುತ್ತಿರುವೆಯಾ ಅವಿವೇಕಿ? ಶ್ರೀರಾಮಚಂದ್ರನು ಸಾಮಾನ್ಯನಲ್ಲನು, ದೇವ ಮಾನವನವನು, ದೇವ ಮಾನವನವನು. ಆ ರಾಮನೇನು ದೇವನೇನು, ದೇವನಾದರೆ ನನಗೇನು? ಆ ರಾಮನೇನು ದೇವನೇನು, ದೇವನಾದರೆ ನನಗೇನು? ಸಾರ್ವಭೌಮನು ನಾನು. ರಾವಣೇಶ್ವರ, ಶರಣಾಗತರನ್ನು ರಕ್ಷಿಸುವ ನಾ ದೇವನು, ಈ ನಿನ್ನ ಗರ್ಜನೆಗಳಿಗೆ ಎಂದೂ ಹೆದರಲಾರನು. ಒಪ್ಪಿಸವನ ಸತಿಯನ್ನು, ಸೀತಾ ಮಾತೆಯನ್ನು ಭಕ್ತಿ ಭಾವದಿ ನೀ ಅವಗೆ ಶರಣಾಗು ಶರಣಾಗು ಶರಣಾಗು. ಅಮ್ಮನಿಗಾಗಿ ಆತ್ಮಲಿಂಗವನೇ ತಂದು ಶಿವನಾತ್ಮಲಿಂಗವನೇ ಧರೆಗೆ ತಂದು ಭೂ ಕೈಲಾಸವನೆ ಮಾಡಿದ ಈ ಪ್ರಚಂಡ ರಾವಣ, ಈ ಶಿವಭಕ್ತ ರಾವಣ, ಇಂಥ ರಾವಣನು ಶರಣಾಗಬೇಕೆ? ಆ ನಿನ್ನ ರಾಮನಿಗೆ ತಲೆ ಬಾಗಬೇಕೆ? ಅಸಂಭವ ಅಸಂಭವ. ರಾವಣೇಶ್ವರ, ಹೆತ್ತವಳ ಬಯಕೆಯನ್ನು ತೀರಿಸಲು ಶಿವನನ್ನು ಕುರಿತು ಘನಘೋರ ತಪಸ್ಸು ಮಾಡಿದೆ ನಿಜ, ಆದರೆ ಆದರೆ ಆ ನಿನ್ನ ಹೆತ್ತವಳ ಬಯಕೆಯಂತೆ ನಿನ್ನಿಂದ ಶಿವನಾತ್ಮಲಿಂಗವನ್ನು ತಂದೆಡಲಾಗಲಿಲ್ಲ ಎಂಬುದನ್ನು ಮರೆತಂತೆ ಇದೆಯಲ್ಲ. ಅತಿಯಾಯಿತು ನಿನ್ನ ಮಾತು, ಮಿತಿ ಮೀರುತ್ತಿಲ್ಲ ರಾವಣೇಶ್ವರ, ಸುಳ್ಳು ಹೇಳಲು ಮಿತಿ ಉಂಟು. ಏನೆಂದೇ ನೀನು, ಶಿವನ ಆತ್ಮಲಿಂಗವನ್ನು ತಂದು ಭೂ ಕೈಲಾಸ ಮಾಡಿದೆ ಎಂದೇ ಇಲ್ಲವೇ? ಸುಳ್ಳು ಹೇಳಲು ಮಿತಿ ಉಂಟು ರಾವಣೇಶ್ವರ. ಅಂದರೆ ಶಿವನ ಆತ್ಮಲಿಂಗವನ್ನು ಧರೆಗೆ ತಂದು ಭೂ ಕೈಲಾಸ ಮಾಡಿದ್ದು ಸುಳ್ಳೆ? ಭೂ ಕೈಲಾಸವಾದದ್ದು ನಿಜ, ಆದರೆ ನೀನು ಮಾಡಿದ್ದು ಎಂದೆಯಲ್ಲ, ಅದು ಸುಳ್ಳು. ಹೌದು ರಾವಣೇಶ್ವರ, ಏನೆಂದೇ ನೀನು, ಶಿವನು ಆತ್ಮಲಿಂಗವನ್ನು ತಂದು ಭೂ ಕೈಲಾಸ ಮಾಡಿದೆ ಎಂದೆಯಲ್ಲವೇ? ಶಿವನನ್ನು ಕುರಿತು ಘನಘೋರ ತಪಸ್ಸು ಮಾಡಿ ಶಿವನ ಆತ್ಮಲಿಂಗವನ್ನು ಪಡೆದೆ, ಆದರೆ ಅದನ್ನು ಭೂಮಿಗೆ ಸ್ಪರ್ಶಿಸಿ ಭೂ ಕೈಲಾಸ ಮಾಡಿದ ಕರ್ತೃ ನೀನಲ್ಲ ಬೇರೆ. ಹಾಗಾದರೆ ನಾನೇನು ಮಾಡಲಿಲ್ಲವೇ? ಮಾಡಿದೆ ಮಾಡಿದೆ, ಸಮುದ್ರದಲ್ಲಿ ಸ್ನಾನ ಮಾಡಿದೆ. ರಾವಣೇಶ್ವರ, ನಾನು ಕೇಳುವ ಎರಡು ಪ್ರಶ್ನೆಗಳಿಗೆ ಕೋಪ ಮಾಡಿಕೊಳ್ಳದೆ ಉತ್ತರ ಕೊಟ್ಟು ಬಿಟ್ಟರೆ ಅಷ್ಟೇ ಸಾಕು. ಪ್ರಶ್ನೆ ಕೇಳು. ರಾವಣೇಶ್ವರ, ನಿನ್ನ ತಂಗಿ ಶೂರ್ಪಣಖಿಗೆ ಕಿವಿ ಮೂಗನ್ನು ಕುಯ್ದು ವಿಕಾರಗೊಳಿಸಿದ್ದು ಯಾರು? ಅಷ್ಟು ತಿಳಿಯದೆ ನನಗೆ. ಓ ರಾಮನ ತಮ್ಮ ಲಕ್ಷ್ಮಣ. ಲಕ್ಷ್ಮಣ ಲಕ್ಷ್ಮಣ, ಆದರೆ ಈಗ ನೀನು ಅಶೋಕವನದಲ್ಲಿ ತಂದಿಟ್ಟಿರುವುದು ಯಾರನ್ನ?